ಇಂದಿನ ಮೊಟ್ಟೆ ನಾಳಿನ ಕೋಳಿ. ಈ ಪ್ರಬಂಧ HSKಯವರ ಚಂದ್ರಕಾಂತಿ ಎಂಬ ಸಂಕಲನದಲ್ಲಿ ಇದೆ. ಓದುತ್ತಿರುವವರು ಧೀರೇಂದ್ರ ಎಸ್. ಇಬ್ಬರು ಹೆಂಗಸರು ಹಣದ ವಿಚಾರಕ್ಕಾಗಿ ಜಗಳವಾಡಿಕೊಂಡು ದೊರೆಯಲ್ಲಿಗೆ ಹೋದರು. ತನ್ನಿಂದ ಪಡೆದ ಹಣವನ್ನು ಇನ್ನೊಬ್ಬಳು ಕೊಡಲಿಲ್ಲ ಎಂದು ಒಬ್ಬಳ ದೂರು. ತಾನು ಅವಳಿಂದ ಹಣ ಪಡೆದೇ ಇರಲಿಲ್ಲ ಎಂದು ಇನ್ನೊಬ್ಬಳ ಉತ್ತರ. ಇವರಿಬ್ಬರಲ್ಲಿ ಯಾರು ನಿಜ ಹೇಳುತ್ತಿದ್ದಾರೆ ಎಂದು ಪತ್ತೆ ಹಚ್ಚಲು ದೊರೆ ನಿರ್ಧರಿಸಿದ. ಅದಕ್ಕೊಂದು ಉಪಾಯ ಹೂಡಿದ. ಆಸ್ಥಾನದಿಂದ ಅವರಿಬ್ಬರು ಮನೆಗೆ ಹಿಂದಿರುಗುವ ದಾರಿಯಲ್ಲಿ ನೀರು ಚಲಿಸಿದ. ರಸ್ತೆಯೆಲ್ಲ ಪತ್ತೆಯಾಯಿತು. ಅವರಿಬ್ಬರೂ ಕೆಸರನ್ನು ತುಳಿದುಕೊಂಡು ತಮ್ಮ ಮನೆಗಳ ಬಳಿಗೆ ಹೋದರು. ದೊರೆ ಅವರ ಬಾಗಿಲುಗಳ ಬಳಿ ಹಂಡೆ ತುಂಬ ನೀರಿಡಿಸಿ ಬಳಿಯಲ್ಲಿ ತಂಬಿಗೆಯನ್ನು ಇರಿಸಿದ್ದ. ತನ್ನ ಹಣವನ್ನು ಇನ್ನೊಬ್ಬಳು ಕೊಟ್ಟಿಲ್ಲ ಎಂದು ದೂರು ನೀಡಿದ್ದವಳು ತನ್ನ ಮನೆಯ ಬಾಗಿಲ ಹಂಡೆಯಿಂದ ಒಂದು ತಂಬಿಗೆ ನೀರು ಮೊಗೆದು ಮಿತವಾಗಿ ಸುರಿದುಕೊಳ್ಳುತ್ತಾ ಚೆನ್ನಾಗಿ ಕಾಲುಜಿ ತೊಳೆದುಕೊಂಡು ಆ ತಂಬಿಗೆಯನ್ನು ಅದರ ಸ್ಥಾನದಲ್ಲೇ ಇರಿಸಿ ಒಳಗೆ ಹೋದಳು. ತಾನು ಹಣ ಪಡೆದೇ ಇಲ್ಲ ಎಂದು ವಾದಿಸಿದ್ದವಳು ತಂಬಿಗೆಯಿಂದ ಒಂದೇ ಸಮನೆ ನೀರನ್ನು ಮೊಗೆದು ಮೊಗೆದು ಧಡಧಡನೆ ಕಾಲುಗಳ ಮೇಲೆ ಸುರಿದುಕೊಂಡಳು. ಹಂಡೆ ಬರಿದಾದರೂ ಕಾಲುಗಳಿಗೆ ಅಂಟಿದ್ದ ಕೆಸರು ಹೋಗಿರಲಿಲ್ಲ. ಇವರಿಬ್ಬರೂ ಮಾಡುವುದನ್ನು ರಹಸ್ಯವಾಗಿ ವೀಕ್ಷಿಸಿದ ಭಟರು ದೊರೆಯಲ್ಲಿಗೆ ಹೋಗಿ ತಾವು ಕಂಡದ್ದನ್ನು ವರದಿ ಮಾಡಿದರು. ನೀಡಿದ ಸಾಲವನ್ನು ಇನ್ನೊಬ್ಬಳು ತನಗೆ ಪಾವತಿ ಮಾಡಲಿಲ್ಲ ಎಂದು ದೂರಿದ್ದವಳು ಮಿತವ್ಯಯವನ್ನು ಉಳಿತಾಯದ ಪ್ರಾಮುಖ್ಯವನ್ನು ಅರಿದ್ದಳು ಎಂಬುದು ಅವಳು ಒಂದೇ ತಂಬಿಗೆ ನೀರಿನಿಂದ ಕಾಲನ್ನು ಚೊಕ್ಕಟವಾಗಿ ತೊಳೆದಿದ್ದರಿಂದ ಸ್ಪಷ್ಟವಾಗಿತ್ತು. ಇನ್ನೊಬ್ಬಳಿಗೆ ಎಷ್ಟಿದ್ದರೂ ಸಾಲದು, ಅವಳದು ದುಂದುಗಾರಿಕೆ. ಆಕೆ ಪಡೆದ ಸಾಲ ಕೊಡದಿದ್ದರೆ ಆಶ್ಚರ್ಯವಿಲ್ಲ ಎಂದು ದೊರೆಗೆ ಎನಿಸಿತು. ಅಂತೆಯೇ ಅವನು ಅವಳಿಗೆ ವಿರುದ್ಧವಾದ ತೀರ್ಪಿತ್ತ. ಕೂತು ಉಣ್ಣುವವನಿಗೆ ಕುಡಿಕೆ ಹಣ ಸಾಲದು ಎಂಬುದು ನಮ್ಮಲ್ಲೊಂದು ಗಾದೆ. ತೂತು ಮಡಿಕೆಯಲ್ಲಿ ಏನೂ ಉಳಿಯದು ಎನ್ನುವುದು ಸತ್ಯವೇ. ಜೇಬಿನ ಮೂಲೆಯಲ್ಲಿ ತೂತಿಟ್ಟುಕೊಂಡು ಅದರೊಳಗೆ ಹಣ ತುಂಬಿ ಪ್ರಯೋಜನ ಇಲ್ಲ ಎಂದು ಜಾರ್ಜ್ ಇಲೇಟ್ಗಳ ಅನುಭವದ ನುಡಿ. ಎಷ್ಟು ಹಣ ಬಂದರೂ ಸಾಲದು ಎಂಬುದು ನಮ್ಮಲ್ಲಿ ಅನೇಕರ ಅನಿಸಿಕೆ. ನಮ್ಮ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಳಲು ಬೇಕಾಗುವಷ್ಟು ಹಣ ನಮ್ಮಲ್ಲಿ ಯಾರಿಗೂ ಇರಲಾರದು. ಎಡಿಗಿತು ಎನಿಸಿದಂತೆಲ್ಲ ಹಿಂದೆ ಹಿಂದೆ ಸರಿಯುವ ಮರೀಚಿಕೆಯಂತೆ ನಮ್ಮ ಆಸೆಗಳು ರಕ್ತಬೀಜಾಸುರಣ ವಂಶಜರ ಸ್ವಭಾವಕ್ಕೆ. ಆ ಅಸುರಣ ಮೈಯಿಂದ ತೊಟ್ಟಿಕ್ಕಿದ ಪ್ರತಿಯೊಂದು ಹನಿ ರಕ್ತಕ್ಕೂ ಸಾವಿರ ಸಾವಿರ ಮಂದಿ ರಾಕ್ಷಸರು ಹುಟ್ಟಿಕೊಂಡಿದ್ದರಂತೆ. ಆಸೆಗಳದು ಹಾಗೆ ರಾಕ್ಷಸ ಸಂತಾನ. ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬೇಕು ಎಂಬುದೇ ಎಲ್ಲರ ಆಕಾಂಕ್ಷೆ. ಆದರೆ ಪೆನ್ನಿ ಉಳಿಸಿದರೆ ಪೆನ್ನಿ ಗಳಿಸಿದ ಹಾಗೆ. ಪೆನ್ನಿಗಳನ್ನು ಗಮನಿಸಿದರೆ ಪೌಂಡು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತದೆ ಅಂತೆ. ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಭತ್ತ. ಕಾಸುಗಳನ್ನು ಕೂಡಿಸಿದರೆ ಅವತರಿಸುತ್ತದೆ ರೂಪಾಯಿ. ಇಂದಿನ ಮೊಟ್ಟೆಗಿಂತ ನಾಳೆಯ ಕೋಳಿಗೆ ಹೆಚ್ಚು ಬೆಲೆ. ಸದಾ ಗಾಲಿಯಂತೆ ಉರುಳುತ್ತಿರುವುದು ಹಣದ ಸ್ವಭಾವ. ಆದ್ದರಿಂದಲೇ ನಾಣ್ಯದ ಆಕಾರ ದುಂಡು, ಆದರೆ ಅದು ಹಲಗೆಯಂತೆ ಕೆಪ್ಪಟೆಯಾಗಿಯೂ ಇರುವುದು ಎಂಬುದನ್ನು ನಾವು ಮರೆಯುತ್ತೇವೆ. ಬಿದ್ದ ಮಳೆಯಂತೆ ಎಲ್ಲ ಹಣವು ಉರುಳಿ ಹೋಗುವ ಹಾಗೆ ತಡೆದು ಹಣದ ಬೆನ್ನಿನ ಮೇಲೆ ಚಪ್ಪರಿಸಿ ಚಪ್ಪಟೆಯಾಗಿ ಅದನ್ನು ಮಲಗಿಸಿದಾಗ ಅದಕ್ಕೆ ಹೆಚ್ಚು ಬೆಲೆ. ಇಂದಿನ ಮೊಟ್ಟೆ ನಾಳಿನ ಕೋಳಿ. ನಮಸ್ಕಾರ.